ನೀಲಾವರ ಮಹಾತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಪಂಚಮಿಕಾನು ನೀಲರತಿ ನಾಗಸನ್ನಿಧಿಯು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಳ್ಳಲಿದ್ದು ಈ ಸಂಬಂಧವಾಗಿ ಸಾಮೂಹಿಕ ಪ್ರಾರ್ಥನೆ ಮುಷ್ಟಿಕಾಣಿಕೆ ಶಿಲಾಪೂಜೆಯು ಜನವರಿ 15ರಂದು ನಡೆಯಿತು. ಚಿತ್ರಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದು ಆಶೀರ್ವಚನವನ್ನು ನೀಡಿದರು. ದೇವರ ಸಾನ್ನಿಧ್ಯ ಎಲ್ಲಿವರೆಗೆ ಇರುತ್ತದೆ ಅಂತ, ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಪೂರ್ಣ ವ್ಯಾಪ್ತವಾಗಿರುತ್ತದೆ, ಅದರಲ್ಲೂ ಕೂಡ ನಮಗೆ ಒಂದೊಂದು ಅಂಗವನ್ನ ವಿಸ್ತಾರ ಮಾಡಿ ನಮಗೆ ತಿಳಿಸ್ತಾರೆ. ಗರ್ಭಗುಡಿ ಹೇಳಿದ್ರೆ ಅದು ತಲೆಯ ಸ್ಥಾನ, ತೀರ್ಥ ಮಂಟಪ ಹೃದಯ ಸ್ಥಾನ, ಹೀಗೆ ಧ್ವಜಸ್ತಂಭ, ಗೋಪುರ, ಇದು ಪಾದಸ್ಥಾನ. ಹೀಗೆ ದೇವರ ಒಂದೊಂದು ಅಂಗ, ಈ ದೇವಾಲಯದ ಒಂದೊಂದು ಅಂಗಗಳು ಅಂದ್ರೆ ದೇವರ ಸಾನ್ನಿಧ್ಯ ಇಡೀ ಆ ದೇವರ ಕ್ಷೇತ್ರ ಏನು ಕ್ಷೇತ್ರ ಉಂಟು, ದೇವಾಲಯ ಏನುಂಟು ಅದರ ಎಲ್ಲ ಅಂಗಗಳಲ್ಲಿ ಕೂಡ ದೇವರ ಸಾನ್ನಿಧ್ಯ ವಿಶೇಷವಾಗಿ ತುಂಬಿರ್ತದೆ. ಅದರಿಂದ ದೇವರ ಗರ್ಭಗುಡಿ ಮಾತ್ರ ಚಂದ ಇದ್ರೆ ಆಗುದಿಲ್ಲ, ದೇವಾಲಯ ಇಡೀ ಪೂರ್ಣ ಅಭಿವೃದ್ಧಿ ಹೊಂದಬೇಕು. ಆಗ ವಿಶೇಷವಾಗಿ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ, ಅದರೊಟ್ಟಿಗೆ ದೇವರ ಅನುಗ್ರಹ ನಮಗೆ ವಿಶೇಷವಾಗಿ ಸಿಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ನೀಲಾವರ ಕ್ಷೇತ್ರ ವಿಶೇಷವಾಗಿ ಈಗ ತಾನೇ ಅಭಿವೃದ್ಧಿ ಹೊಂದಿ ಬ್ರಹ್ಮಕಲೋತ್ಸವ ಕೂಡ ನಡೆದಿದೆ. ಅದರೊಟ್ಟಿಗೆ ಇನ್ನು ಆ ಕ್ಷೇತ್ರದ ಸುತ್ತಮುತ್ತಲಿನ ಅನೇಕ ಕಾರ್ಯಗಳು ಕೂಡ ಮುಂದೆ ಮಾಡುವುದಕ್ಕಿದೆ ಅಂತ ತಿಳಿಸಿದ್ರು. ಅದರಿಂದ ಅದು ಕೂಡ ನಮಗೆ ಅಭಿವೃದ್ಧಿ ಆದಾಗ ದೇವಿಯ ವಿಶೇಷ ಅನುಗ್ರಹ ನಮಗೆ ಸಿಗ್ತದೆ. ಅದರೊಟ್ಟಿಗೆ ಅವಿನಾಭಾವ ಸಂಬಂಧ ಇರುವಂತದ್ದು ಈ ನೀಲರತಿ ಸಾನ್ನಿಧ್ಯ. ಅದರಿಂದ ಇಲ್ಲಿಯೂ ಕೂಡ ಅಭಿವೃದ್ಧಿ ಹೊಂದಿದಾಗ ಅಲ್ಲಿಗೆ ನಮಗೆ ವಿಶೇಷ ದೇವರ ಅನುಗ್ರಹ ಅನ್ನುವಂಥದ್ದು ಸಿಗ್ತದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಎನ್ ರಘುರಾಮ್ ಮಧ್ಯಸ್ಥ ಇವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಈ ಉದ್ಭವ ನೀಲಗತಿ ಸಾನ್ನಿಧ್ಯ ಅನ್ನುವಂತಹದ್ದು ಮಹಿಷಮರ್ದಿನಿ ಸಾನ್ನಿಧ್ಯಕ್ಕೆ ಅವಿನವಾದ ಸಂಬಂಧ. ಮಹಿಷಮರ್ದಿನಿಯು ವರ್ಷಕ್ಕೆ ಎರಡು ಬಾರಿ ಸಾನ್ನಿಧ್ಯವನ್ನ ಸಾನ್ನಿಧ್ಯಕ್ಕೆ ಬಂದು ಪೂಜೆಗೊಂಡು ಹೋಗತಕ್ಕಂತಹದ್ದು. ನೀಲಗತಿಯ ಉತ್ಸವದ ಸುಬ್ರಹ್ಮಣ್ಯ ಬಿಂಬ ಅನ್ನುವಂತಹದ್ದು ಮೂಲ ಸಾನ್ನಿಧ್ಯದಲ್ಲಿ ಮಹಾಪೀಠದ ಮೇಲೆ ಇತ್ತು. ವೃಶ್ಚಿಕ ಮಾಸದ ಮಾರ್ಗಶೀರ್ಷ ಮಾಸದಲ್ಲಿ ನಡೆತಕ್ಕಂತ ಪಂಚಮಿ ತೀರ್ಥಸ್ಥಾನದಲ್ಲಿ ಇಲ್ಲಿ ಬಂದು ತೀರ್ಥಸ್ಥಾನ ಮಾಡಿ ಪುನರಪಿಯಾಗಿ ಮಹಿಷಮರ್ದಿನಿ ಸಾನ್ನಿಧ್ಯವನ್ನು ತೆಗೆದುಕೊಳ್ಳುವಂತಹದ್ದು ಭಕ್ತಾದಿಗಳಿಗೆಲ್ಲರಿಗೂ ತಿಳಿದಂತ ವಿಚಾರ. ಹಾಗೆ ಮಹಿಷಮರ್ದಿನಿ ಸಾನ್ನಿಧ್ಯದ ಸಮಗ್ರ ಜೀರ್ಣೋದ್ಧಾರ ಕುರಿತಾಗಿ 2019 ಡಿಸೆಂಬರ್ ತಿಂಗಳಲ್ಲಿ ಇಟ್ಟಿರತಕ್ಕಂಥ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಾನ್ನಿಧ್ಯದ ಸರ್ವತೋಮುಖವಾದಂತ ಅಭಿವೃದ್ಧಿ ಆಗಬೇಕು, ಆ ಸರ್ವತೋಮುಖ ಅಭಿವೃದ್ಧಿ ಆಗುವಾಗ ಸಾನ್ನಿಧ್ಯವನ್ನು ಹೊಂದಿಕೊಂಡಿರತಕ್ಕಂಥ ಪರಿವಾರ ದೇವತೆಗಳು ಮಹಾಸಾನ್ನಿಧ್ಯದ ಜೀರ್ಣೋದ್ಧಾರ ಆಗಬೇಕು, ಆ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಲೋಪದೋಷಗಳನ್ನು ನಿವಾರಿಸಿಕೊಳ್ಳಬೇಕು ಅಂತ ಚಿಂತನೆಯಲ್ಲಿ ಸೂಚಿಸಿದ ಪ್ರಕಾರವಾಗಿ 2020 ಫೆಬ್ರವರಿ 1 ತಿಂಗಳ ಕಾಲ ನಿರಂತರವಾಗಿ ದೇವಿ ಸಾನ್ನಿಧ್ಯದಲ್ಲಿ ಪ್ರಾಯಶ್ಚಿತ್ತ ಭಾಗವನ್ನು ನೆರವೇರಿಸಿಕೊಂಡು ಆ ದೇವಿ ಸಾನ್ನಿಧ್ಯದಲ್ಲಿ ಪರಮ ಪವಿತ್ರವಾದಂಥ ಬ್ರಹ್ಮಕಲಶವನ್ನು ನೆರವೇರಿಸಿದ್ದು ನಮ್ಮ ಮನಸ್ಸಲ್ಲಿ ಇನ್ನು ಹಾಗೆಯೇ ಅಚ್ಚುಕಟ್ಟಾಗಿ ವಿಜೃಂಭಿಸ್ತಾ ಇದೆ. ತಾಯಿಯ ಪರಮ ಪುಣ್ಯ ಪ್ರಸಾದದಂತೆ ಅಂತ ಒಂದು ಮಹಾಮಾರಿಯಾದ ಕೋವಿಡ್ ಸಂದರ್ಭದಲ್ಲಿಯೂ ದೇವಾಲಯಕ್ಕೆ ಯಾವುದೇ ರೀತಿಯ ಹಣದ ಕೊರತೆಗಳು ಆಗದೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಗರ್ಭಗುಡಿಯಿಂದ ಧ್ವಜಮಗದ ತನಕ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಈಗಾಗಲೇ ನಡೆದು ಬ್ರಹ್ಮ ಕಲಶ ಆಗಿದೆ. ಇನ್ನು ಮಹತ್ತರವಾದಂತಹ ಸಾನ್ನಿಧ್ಯ ನೀಲಗತಿ ಸುಬ್ರಹ್ಮಣ್ಯ ಸಾನ್ನಿಧ್ಯ ಪಂಚಮಿಕಾನ. ಸೀತಾ ನದಿ ತಟದಲ್ಲಿರುವ ಪಂಚಮಿಕಾನ ನೀಲರತಿ ನಾಗಸನ್ನಿಧಿಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಸಾಮೂಹಿಕ ಪ್ರಾರ್ಥನೆ, ಮುಷ್ಟಿಕಾಣಿಕೆ ಸಮರ್ಪಣೆ, ಶಿಲಾಪೂಜೆ ಮೂಲಕ ಚಾಲನೆ ನೀಡಲಾಯಿತು. ಈ ಎಲ್ಲ ಕಾರ್ಯಕ್ರಮದಲ್ಲಿ ನೀಲಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಂದ್ರ ಕುಮಾರ್, ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ದೇವಳದ ಪ್ರಧಾನ ಅರ್ಚಕರಾದ ಚಂದ್ರಶೇಖರ ಅಡಿಗ, ರಾಘವೇಂದ್ರ ಅಡಿಗ, ವ್ಯವಸ್ಥಾಪನಾ ಸಮಿತಿಯ ಸುಧೀರ್ ಕುಮಾರ್ ಶೆಟ್ಟಿ, ಅನೂಪ್ ಕುಮಾರ್ ಶೆಟ್ಟಿ, ವಿಶ್ವನಾಥ್ ಶೆಟ್ಟಿ, ತಮ್ಮಯ್ಯ ನಾಯ್ಕ್, ಹೇಮಾ ವಿ ಭಾಸರಿ, ಜಯಂತಿ ಮೆಂಡನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.